ಗಂಟೆಯ ಪ್ರಮುಖವಾದಂತಹ ಸುದ್ದಿ. ಅದರಲ್ಲಿ ಮೊದಲ ಸುದ್ದಿ ನೋಡೋದಾದ್ರೆ ಪ್ರಜ್ವಲ್ ಕೇಸ್ನ ಬಗ್ಗೆ ದೇವೇಗೌಡರು ಮೊದಲ ಮಾತಾಡಿದ್ದಾರೆ. ಪ್ರಜ್ವಲ್ ಮೇಲೆ ಕ್ರಮ ಕೈಗೊಳ್ಳೋದ್ರಲ್ಲಿ ತಕರಾರಿಲ್ಲ. ಈ ಪ್ರಕರಣದ ಬಗ್ಗೆ ದೇವೇಗೌಡರು ಇದುವರೆಗೂ ಕೂಡ ಒಂದು ಮಾತು ಸಹ ಆಡಿರಲಿಲ್ಲ. ಇದೇ ಮೊದಲ ಬಾರಿಗೆ ಈ ಪ್ರಕರಣದ ಕುರಿತಂತೆ ಮಾತಾಡಿದ್ದಾರೆ. ರೇವಣ್ಣ ಮೇಲೆ ಮಾಡಿರುವಂತಹ ಆರೋಪ ಸರಿಯಲ್ಲ, ಪ್ರಜ್ವಲ್ ಮೇಲೆ ಕ್ರಮ ತೆಗೆದುಕೊಂಡ್ರೆ ಅದರ ಬಗ್ಗೆ ತಕರಾರಿಲ್ಲ ಅಂತ ಹೇಳಿದ್ದಾರೆ. ಕೋರ್ಟ್ನಲ್ಲಿ ಏನೆಲ್ಲ ನಡೀತಾ ಇದೆಯೋ ಆ ಬಗ್ಗೆ ನಾನು ಮಾತಾಡಲ್ಲ. ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಹೊರಗೆ ಹೋಗಿದ್ದಾರೆ, ನೆಲದ ಕಾನೂನು ವ್ಯಾಪ್ತಿಯಲ್ಲಿ ಕ್ರಮ ಕೈಗೊಳ್ಳಿ ಅಂತ ದೇವೇಗೌಡರು ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಈ ಎಲ್ಲ ಪ್ರಕರಣದ ಬಗ್ಗೆ ಸೈಲೆಂಟ್ ಆಗಿದ್ರು ದೇವೇಗೌಡರು, ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಇದುವರೆಗೂ ಕೂಡ ಕೊಟ್ಟಿರಲಿಲ್ಲ. ಈಗ ಪ್ರಜ್ವಲ್ ಕೇಸ್ನ ಕುರಿತಂತೆ ದೇವೇಗೌಡರು ಮೊದಲ ಬಾರಿ ಮಾತಾಡಿದ್ದಾರೆ. ಪ್ರಜ್ವಲ್ ಮೇಲೆ ಕ್ರಮ ಕೈಗೊಳ್ಳೋದ್ರಲ್ಲಿ ನಮ್ಮ ಯಾವುದೇ ತಕರಾರಿಲ್ಲ, ಆದ್ರೆ ರೇವಣ್ಣ ಮೇಲೆ ಮಾಡಿರುವಂತಹ ಆರೋಪ ಇದೆಯಲ್ಲ ಅದು ಸರಿಯಲ್ಲ ಅಂತ ಹೇಳಿದ್ದಾರೆ ದೇವೇಗೌಡರು. ಕೋರ್ಟ್ನಲ್ಲಿ ಏನೆಲ್ಲ ನಡೀತಾ ಇದೆಯೋ ಆ ಬಗ್ಗೆ ನಾನು ಮಾತಾಡಲ್ಲ, ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಕೊಡಲ್ಲ. ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಹೊರಗಡೆ ಹೋಗಿದ್ದಾರೆ, ಈ ನೆಲದ ಕಾನೂನಿನ ವ್ಯಾಪ್ತಿಯಲ್ಲಿ ಏನು ಕ್ರಮ ತಗೋತಾರ ತಗೊಳ್ಳಿ. ಈ ಕೇಸ್ನಲ್ಲಿ ಅನೇಕ ಜನ ಇದ್ದಾರೆ, ಅವರ ಹೆಸರನ್ನ ನಾನು ಹೇಳಲ್ಲ. ಯಾರಿದ್ದಾರೋ ಅವರ ಮೇಲೆ ಕ್ರಮ ಆಗಬೇಕು. ಯಾವ ಮಹಿಳೆಯರಿಗೆ ಅನ್ಯಾಯ ಆಗಿದೆ ಅವರಿಗೆ ಪರಿಹಾರವನ್ನ ಕೊಡಬೇಕು ಅಂತ ದೇವೇಗೌಡರು ಈ ಪ್ರಕರಣದ ಬಗ್ಗೆ ಮೊದಲ ಬಾರಿ ಮಾತಾಡಿದ್ದಾರೆ. ಯಾವ ಮಹಿಳೆಯರಿಗೆ ಅನ್ಯಾಯ ಆಗಿದೆಯೋ ಅವರಿಗೆ ನ್ಯಾಯ ಸಿಗಬೇಕು, ಅವರಿಗೆ ಪರಿಹಾರವನ್ನ ಕೊಡಬೇಕು. ಈ ಪ್ರಕರಣದಲ್ಲಿ ಯಾರ ಹೆಸರುಗಳು ಕೇಳಿ ಬರ್ತಾ ಇದೆಯೋ ಅವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ದೇವೇಗೌಡರು ಮಾತಾಡಿದ್ದಾರೆ. ಈ ಪ್ರಕರಣದ ಬಗ್ಗೆ ದೇವೇಗೌಡರ ಫಸ್ಟ್ ರಿಯಾಕ್ಷನ್ ಇದು. ಇದುವರೆಗೂ ಪ್ರಜ್ವಲ್ ರೇವಣ್ಣ ವಿಡಿಯೋ ಹೊರಗಡೆ ಬರುತ್ತೆ, ಕೇಸ್ಗಳು ದಾಖಲಾಗತ್ತೆ, ರೇವಣ್ಣ ಜೈಲಿಗೆ ಹೋಗ್ತಾರೆ, ಯಾವುದರ ಬಗ್ಗೆಯೂ ಕೂಡ ಮಾತನಾಡದ ಮಾಜಿ ಪ್ರಧಾನಿ ದೇವೇಗೌಡರು ಈಗ ಮೊದಲ ಬಾರಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಒಂದು ಘಟನೆ ನಡೀತಾ ಇದೆ ಪ್ರಜ್ವಲ್ ರೇವಣ್ಣವರ ಬಗ್ಗೆ. ರೇವಣ್ಣವರ ಬಗ್ಗೆ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೋರ್ಟಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡಲ್ಲ. ಪ್ರಜ್ವಲ್ ರೇವಣ್ಣವರು ಹೊರಗಡೆ ಹೋಗಿದ್ದಾರೆ, ಆ ಘಟನೆ ಬಗ್ಗೆ ಕುಮಾರಸ್ವಾಮಿಯವರು ಇಡೀ ನಮ್ಮ ಕುಟುಂಬದ ಪರವಾಗಿ ಕಾನೂನು ಏನಿದೆಯೋ, ಈ ದೇಶದ ನೆರೆದ ಕಾನೂನು ಏನಿದೆಯೋ ಆ ಕಾನೂನನ್ನು ಒಂದು ವ್ಯಾಪ್ತಿನಲ್ಲಿ ಏನೇನು ಕ್ರಮ ತಗೋಬೇಕು ತೆಗೆದುಕೊಳ್ಳೋದು ಸರ್ಕಾರ ಜವಾಬ್ದಾರಿ ಹೇಳಿದ್ದಾರೆ. ಈ ಮಧ್ಯೆ ಇದಕ್ಕೆ ಒಳಗೊಂಡಿರ್ತಕ್ಕಂಥ ಅನೇಕ ಜನ ಇದ್ದಾರೆ, ಇದರಲ್ಲಿ ನಾನು ಅವರ ಯಾರ ಹೆಸರನ್ನು ಹೇಳಲಿಕ್ಕೆ ಹೋಗಿ ಇದರಲ್ಲಿ ಯಾರ್ಯಾರು ಈ ಒಂದು ವಿಷಯದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರ ಮೇಲೆ ಕ್ರಮ ತಗೋಬೇಕು, ನ್ಯಾಯ ಜೊತೆಗೆ ಸಿಗಬೇಕು. ಯಾವ ಹೆಣ್ಮಕ್ಕಳು ಇದರಿಂದ ಅಪಾಯಕ್ಕೆ ಸಿಕ್ಕಿದ್ದಾರೆ ಅವರಿಗೆಲ್ಲ ಪರಿಹಾರ ಕೊಡಬೇಕು, ಇದೆಲ್ಲ ವಿಷಯವನ್ನು ಕುಮಾರಸ್ವಾಮಿ ಬಿಡಿಸಿ ಬಿಡಿಸಿ ಹೇಳಿದ್ದಾರೆ. ನಾವು ಪ್ರಜ್ವಲ್ ಬಗ್ಗೆ ಕ್ರಮ ತೆಗೆದುಕೊಳ್ಳೋದ್ರ ಬಗ್ಗೆ ಯಾವ ತಕರಾರು, ಆದರೆ ರೇವಣ್ಣವ್ರ ಬಗ್ಗೆ ಮಾಡಿರೋ ಅದು ಈಗಾಗಲೇ ರಾಜ್ಯದ ಜನತೆಗೆ ಗೊತ್ತಾಗಿದೆ ಯಾವ ರೀತಿ ಆ ಕೇಸನ್ನು ಸೃಷ್ಟಿ ಮಾಡಿದ್ದಾರೆ. ಒಂದು ಕೇಸ್ ಮುಗಿದು ಬೇಲ್ ಕೊಟ್ಟಿದ್ದಾರೆ, ಇನ್ನೊಂದು ನಾಡಿದ್ದು ಜಡ್ಜ್ಮೆಂಟ್ ಇದೆ ಸುಮ್ಮ, ಅದು ಕೂಡ ಹೇಗೆ ನಡೀತು ಅನ್ನೋದ್ರ ಬಗ್ಗೆನೂ ನಾನು ಮಾತಾಡಲಿಕ್ಕೆ ವಿಶ್ಲೇಷಣೆ ಮಾಡಲ್ಲ. ಆದರೆ ಕುಮಾರಸ್ವಾಮಿಯವರು ಖಂಡತುಂಡವಾಗಿ
ಈ ಘಟನೆಯ ಬಗ್ಗೆ ಯಾರನ್ನೂ ಸ್ಪೇರ್ ಮಾಡಬೇಕಾಗಿಲ್ಲ ಹೇಳಿದ್ದಾರೆ. ಮಾಡಿ ಕುಮಾರಸ್ವಾಮಿಯವರು ಈ ವಿಷಯದಲ್ಲಿ ಯಾವುದೇ ಒಂದು ಚ್ಯುತಿ ಇಲ್ಲದ ರೀತಿ ಯಾರು ಸಂಬಂಧಪಟ್ಟವರಿದ್ದಾರೋ ಎಲ್ಲರ ಮೇಲೂ ಕ್ರಮ ತಗೊಂಡು ಇನ್ಕ್ಲೂಡಿಂಗ್ ಪ್ರಜ್ವಲ್ ಹೇಳಿದ್ದಾರೆ. ಒಂದು ಘಟನೆ ನಡೀತಾ ಇದೆ ಪ್ರಜ್ವಲ್ ರೇವಣ್ಣವ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿದ್ಯಾ, ಈ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲ ಬಾರಿಗೆ ದೇವೇಗೌಡರು ರಿಯಾಕ್ಟ್ ಮಾಡಿದ್ದಾರೆ, ಇದರಲ್ಲಿ ಸಾಕಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರು. ರೇವಣ್ಣ ಅವ್ರ ಮೇಲೆ ಆರೋಪ ಮಾಡ್ತಾ ಇರೋದು ಸರಿಯಲ್ಲ, ಪ್ರಜ್ವಲ್ಗೆ ಕ್ರಮ ಆದ್ರೆ ಓಕೆ ಅನ್ನುವಂತಹ ಮಾತುಗಳನ್ನ, ಜೊತೆಗೆ ಅನೇಕರು ಇದರ ಹಿಂದೆ ಇದ್ದಾರೆ ಪ್ರಕರಣದ ಹಿಂದೆ ಅನ್ನುವಂತಹ ಮಾತುಗಳನ್ನ ಸಹ ಹೇಳ್ತಾ ಇದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನ್ ಸಿಕ್ಕಿದೆ ವಿದ್ಯಾ? ಪ್ರಗತಿ, ಇವತ್ತು ದೇವೇಗೌಡರ ಹುಟ್ಟುಹಬ್ಬ, ಈ ಪ್ರಯುಕ್ತ ಅವರು ದೇವಸ್ಥಾನಕ್ಕೆ ತೆರಳಿದ್ರು. ಇಲ್ಲಿಯವರೆಗೂ ಕೂಡ ದೇವೇಗೌಡರು ಮನೆಯಿಂದ, ಅಂದರೆ ಪೆನ್ಡ್ರೈವ್ ಪ್ರಕರಣ ಯಾವಾಗಾಯಿತು ಆ ಹೊತ್ತಿನಿಂದಲೂ ಕೂಡ ಅಷ್ಟು ಸಾಕಷ್ಟು ದಿನಗಳಿಂದ ಅವರು ಮನೆಯಿಂದ ಹೊರಗಡೆ ಬಂದಿರಲಿಲ್ಲ. ಅದೇ ಚಿಂತೆಯಲ್ಲಿ ಅವರು ಕಾಲವನ್ನು ಕಳೀತಾ ಇದ್ರು. ಯಾರನ್ನು ಕೂಡ ಭೇಟಿ ಮಾಡೋದಕ್ಕೂ ಕೂಡ ದೇವೇಗೌಡರು ಮುಂದಾಗಿರಲಿಲ್ಲ. ಈಗ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರು ದೇವಸ್ಥಾನಕ್ಕೆ ಹೋಗಿ ಬಂದಂಥ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆ ಮೊದಲ ಬಾರಿಗೆ ಅವರು ಈ ವಿಚಾರವಾಗಿ ಮಾತನಾಡಿದ್ರು. ಸೊ ಹುಟ್ಟುಹಬ್ಬದ ಪ್ರಯುಕ್ತ ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ಆದರೆ ರಾಜ್ಯದಲ್ಲಿ ಸಾಕಷ್ಟು ಘಟನೆಗಳು ನಡೀತಾ ಇದೆ, ಅದರಲ್ಲೂ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಅವರ ವಿಚಾರದಲ್ಲಿ ಒಂದಷ್ಟು ಘಟನೆಗಳು ನಡೀತಾ ಇದೆ. ಇದರಲ್ಲಿ ನಾನು ಪ್ರಜ್ವಲ್ ರೇವಣ್ಣ ಅವರನ್ನ ವಹಿಸಿಕೊಂಡು ನಾನು ಯಾವುದೇ ಕಾರಣಕ್ಕೂ ಮಾತನಾಡಲ್ಲ. ಅವರು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗಲಿ, ಆದರೆ ರೇವಣ್ಣ ಅವರ ವಿಚಾರದಲ್ಲಿ ನಡೀತಾ ಇರುವಂಥದ್ದು ತಪ್ಪು ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಒಂದೇ ಕೇಸ್ನಲ್ಲಿ ಮೂರು ಬಾರಿ ಬೇಲನ್ನು ಕೊಡ್ತಾರೆ. ಈಗ ಒಂದು ಕೇಸ್ ಪೆಂಡಿಂಗ್ ಇದೆ, ಅದು ಕೂಡ ಬೇಲ್ ವಿಚಾರಣೆ ಈಗ ಸೋಮವಾರ ನಡೆಯುತ್ತೆ ಅನ್ನುವಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದರು. ಪ್ರಜ್ವಲ್ ಅವರು ಹೊರಗಡೆ ಇದ್ದಾರೆ, ಅವರನ್ನು ಕರೆದುಕೊಂಡು ಬಂದು ಅವರ ವಿರುದ್ಧವಾಗಿ ಕ್ರಮವನ್ನು ತೆಗೆದುಕೊಳ್ಳಿ, ಅನ್ಯಾಯ ಆಗಿರುವಂತಹ ಹೆಣ್ಣು ಮಕ್ಕಳಿಗೆ ಪರಿಹಾರವನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಕೂಡ ಕುಮಾರಸ್ವಾಮಿಯವರು ಹೇಳಿದ್ದಾರೆ. ನಮ್ಮ ಇಡೀ ಕುಟುಂಬದ ಪರವಾಗಿ ಕುಮಾರಸ್ವಾಮಿಯವರು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತಾರೆ. ಪಕ್ಷದ ಅಧ್ಯಕ್ಷರಾಗಿಯೂ ಕೂಡ ಪಕ್ಷದಲ್ಲಿ ಯಾವ ರೀತಿಯಾಗಿ ಕಾನೂನಿನ ಪ್ರಕಾರ ನಡೆದುಕೊಳ್ಬೇಕು, ಯಾವ ವಿಚಾರವಾಗಿ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ಕುಮಾರಸ್ವಾಮಿಯವರೇ ನೋಡುತ್ತಾರೆ. ಆದರೆ ಈ ವಿಚಾರವಾಗಿ ರೇವಣ್ಣ ಅವರ ಪ್ರಕರಣ ಏನಿದೆ, ರೇವಣ್ಣ ಅವರ ವಿಚಾರದಲ್ಲಿ ಆಗ್ತಾ ಇರುವಂಥದ್ದು ಅನ್ಯಾಯ ಅನ್ನುವಂತಹ ಮಾತನ್ನ ಹೇಳ್ತಾ ಇರುವಂಥದ್ದು ಪ್ರಗತಿ. ಇನ್ನು ಸಾಕಷ್ಟು ಸಂದರ್ಭಗಳ ವಿಚಾರವನ್ನ ನಾವು ಕೇಳಿದಂಥ ಸಂದರ್ಭದಲ್ಲಿ ಈಗ ಏನು ದೇವರಾಜೇಗೌಡರು, ಡಿ ಕೆ ಶಿವಕುಮಾರ್ ಅವರು ಈ ಪೆನ್ಡ್ರೈವ್ ಪ್ರಕರಣದ ಹಿಂದೆ ಇದ್ದಾರೆ ಅನ್ನುವಂಥ ಆರೋಪವನ್ನ ಮಾಡ್ತಾ ಇದ್ರು. ಸೊ ಈ ಪ್ರಕರಣವನ್ನ ಕೇಳಿದಂಥ ಸಂದರ್ಭದಲ್ಲೂ ಕೂಡ ದೇವರಾಜೇಗೌಡರು ಹೇಳುವಂಥದ್ದು, ನಾನು ಅದ್ರ ಬಗ್ಗೆ ಕಮೆಂಟ್ ಅನ್ನ ಮಾಡೋದಕ್ಕೆ ಹೋಗಲ್ಲ, ಆದರೆ ಇವೆಲ್ಲ ವಿಚಾರಗಳ ಬಗ್ಗೆ ಕೂಡ ಕುಮಾರಸ್ವಾಮಿಯವರು ಈಗಾಗಲೇ ಉತ್ತರವನ್ನ ಕೊಟ್ಟಿದ್ದಾರೆ. ಕೇವಲ ಒಬ್ಬರು ಮಾತ್ರ ಅಲ್ಲ, ಸಾಕಷ್ಟು ಜನ ಇದ್ದಾರೆ. ಅವರ ಹೆಸರುಗಳನ್ನ ಕೂಡ ನಾನು ಹೇಳಲ್ಲ, ಆದರೆ ಮುಂದಿನ ದಿನಗಳಲ್ಲಿ ಅವರೆಲ್ಲ ವಿಚಾರವಾಗೂ ಕೂಡ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕುಮಾರಸ್ವಾಮಿಯವರು ಈಗ ಆಲ್ರೆಡಿ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನಮ್ಮ ಇಡೀ ಕುಟುಂಬದ ಪರವಾಗಿ ಕುಮಾರಸ್ವಾಮಿಯವರೇ ಈ ವಿಚಾರದ ಬಗ್ಗೆ ಮಾತನಾಡ್ತಾರೆ ಅನ್ನುವಂತಹ ಮಾತನ್ನು ಹೇಳಿದ್ರು. ಅದರ ಜೊತೆಗೆ ಈ ಪ್ರಕರಣವಾಗಿ ಇನ್ನು ಮುಂದೆ ನಾನು ಯಾವುದೇ ಕಾರಣಕ್ಕೂ ಕೂಡ ಮಾತನಾಡಲ್ಲ, ಜೂನ್ 4 ನಂತರ ನಾನು ಕಚೇರಿಯಲ್ಲಿ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಥ್ಯಾಂಕ್ ಯು ವಿದ್ಯಾ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.